ब्रह्मश्री नारायण गुरु नूर अरवे जयंती कार्यक्रम शनिवार शिरसी अद्दूरिया नएसलो गुरु भावचित्र मेरवण वाहन के संघटन प्रमुख पुष्प नमन मेरवण चालने इन श्री मारिकामा देवालय आरंभव मेरवण नगर प्रमुख रस्ते संचरी अंबेडकर भवन के बंद तलपितु ಹಾಗೂ ಚಂಡೆಯ ವಾದ್ಯಗಳು ಮೆರವಣಿಗೆಗೆ ಇನ್ನಷ್ಟು ಮೆರುಗು ತಂದುಕೊಟ್ಟಿತು ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಶಿರಸಿ ತಾಲೂಕು ಆರ್ಯ ಇಡಿಗ ನಾಮದಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪರಿವರ್ತನ ಮಹಾಶಕ್ತಿಯಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನುಡಿದಂತೆ ಸಮಾಜ ನಡೆದರೆ ದೇಶ ವಿಶ್ವಗುರುವಾಗುವುದು ನಿಶ್ಚಿತ ಎಂದು ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಶಿರಸಿ ತಾಲೂಕು ಆರ್ಯ ಇಡಿಗ ನಾಮದಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ 168ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗುರುಗಳು ಪ್ರಾರ್ಥನಾ ಸ್ಮರಣೀಯರು ಅವರ ಕುರಿತ ಸ್ಮರಣೆ ಕಾರ್ಯಕ್ರಮಗಳ ಆಯೋಜನೆಯೇ ಭಾಗ್ಯದ ಸಂಕೇತ ಅವರು ತಮ್ಮ ಜೀವನದ ಮೂಲಕ ಸಮಾಜಕ್ಕೆ ಆಧ್ಯಾತ್ಮದ ಕೊಡುಗೆ ನೀಡಿದ್ದಾರೆ ಎಂದರು ನಾನು ಕೇಳಿ ನಾನು ಅಶ್ವಿನಿ ಸರ್ಕಲ್ನಿಂದ ನಿಮ್ಮ ಮೆರವಣಿಗೆ ಜೊತೆಯಲ್ಲಿ ಒಂದಾಗಿ ಬಂದೆ ನಾನು ಮೆರವಣಿಗೆಯಲ್ಲಿ ಬರ್ತಾ ಇದ್ದ ಹಾಗೆ ಅನಿಸ್ತಾ ಇತ್ತು ಮಳೆ ಏನು ಮಾಡುತ್ತೋ ಮಳೆ ಏನು ಮಾಡುತ್ತೋ ಅಂತ ಮಳೆ ಪ್ರಾರಂಭ ಮತ್ತು ಕೊನೆ ಒಂದು ಸ್ವಲ್ಪ ಬಂತು ವರುಣನು ಸಂತೋಷನಾಗಿ ಬ್ರಹ್ಮ ವಿಜಯನ ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದ ಸಿಂಚನವನ್ನ ಮಾಡಿದರು ಶಂಕರ ಭಗವತ್ಪಾದರ ತತ್ವ ಸಿದ್ಧಾಂತವನ್ನು ವರ್ತಮಾನ ಸಮಾಜಕ್ಕೆ ಬೇಕಾದಂತೆ ತಿಳಿಸಿಕೊಟ್ಟವರು ನಾರಾಯಣ ಗುರುಗಳು ಎಂದ ಅವರು ಸಮಾಜದ ಪರಿವರ್ತನೆಗೆ ಕಾರಣರಾದವರಲ್ಲಿ ಅವರು ಅಗ್ರಗಣ್ಯರಾಗಿದ್ದಾರೆ ಆದರೆ ಅವರಿಗೆ ಸಿಗಬೇಕಾದ ಪ್ರಾಮುಖ್ಯತೆ ಇತಿಹಾಸದ ಪುಟಗಳಲ್ಲಿ ಸಿಕ್ಕಿಲ್ಲ ಇಂದು ಸಮಾಜ ಅವರನ್ನು ಸ್ಮರಿಸಿಕೊಳ್ಳುವ ಮೂಲಕ ಮಾಡಿದ ತಪ್ಪನ್ನು ಸ್ಮರಿಸಿಕೊಳ್ಳುವ ಕಾರ್ಯ ಮಾಡುತ್ತಿದೆ ಎಂದರು ನಮಗೆ ಇವತ್ತು ನಿಮ್ಮೆಲ್ಲರ ಉತ್ಸಾಹ ಮತ್ತು ಇನ್ನು ಜಾತಿಯತೆ ಮಿತಿ ಮೀರಿದ ದಿನಗಳಲ್ಲಿ ಸಾಧನೆ ತೋರಿದ ನಾರಾಯಣ ಗುರುಗಳು ಸಮಾಜ ಒಗ್ಗೂಡಿಸುವ ಕಾರ್ಯ ಮಾಡಿದ್ದು ವಿಶೇಷ ಒಂದೇ ಜಾತಿ ಮತ ದೈವದ ಪರಿಕಲ್ಪನೆ ಕೊಟ್ಟವರು ಅವರು ದೇಶ ಮೊದಲು ಎಂಬ ಧ್ಯೇಯದ ಜೊತೆಗೆ ಸಹೋದರತ್ವದ ಭಾವನೆಗೆ ಆದ್ಯತೆ ನೀಡಿದವರಾಗಿದ್ದಾರೆ ಅವರ ನುಡಿಯಂತೆ ಇಂದು ಸಮಾಜ ನಡೆಯಬೇಕಿದೆ ಎಂದು ತಿಳಿಸಿದರು ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಆಚರಿಸುತ್ತಾ ಇರೋದು ಒಂದು ಅರ್ಥಪೂರ್ಣವಾಗಿದೆ ಅಂತ ನಾನು ನಂಬಿಕೊಂಡಿದ್ದೇನೆ ತಾಯಿ ಮಾರಿಕಾಂಬೆಯ ಇನ್ನು ಸಂಘಟನೆ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾತನಾಡಿ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ಸಂಘಟನೆ ಬಲಗೊಳ್ಳುವಲ್ಲಿ ಸಮುದಾಯದವರು ಎಚ್ಚೆತ್ತುಕೊಳ್ಳಬೇಕು ಎಂದರು ಸಮಾಜದ ಎಲ್ಲರೂ ಕೂಡ ಅಭಿನಂದನೆ ಬಯಸುತ್ತೇನೆ
ಉದ್ಘಾಟನೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಸಮಾಜದಲ್ಲಿ ಯಾವ ರೀತಿಯ ಅಸ್ಪಷ್ಟತೆ ಇರುತ್ತೆ, ನಾರಾಯಣಗುರು ಕೊಟ್ಟಂತಹ ಸಂದೇಶಗಳೇನು, ಸಂದೇಶದ ಅಡಿಯಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ವಿಚಾರಗಳು ಏನು ಅನ್ನೋದನ್ನ ಉಪನ್ಯಾಸ ಕೂಡ ಸಾಕಷ್ಟು ದೂರ ವೇಷದಲ್ಲಿ ಅನೇಕ ಮಾತುಗಳನ್ನು ಇನ್ನು ಈ ವೇಳೆ ಡಾಕ್ಟರೇಟ್ ಪದವಿ ಪಡೆದ ಸಮುದಾಯದ ಪ್ರಮುಖರಾದ ಡಾಕ್ಟರ್ ವಿನೋದ ನಾಯ್ಕ್, ಡಾಕ್ಟರ್ ಸತೀಶ್ ನಾಯ್ಕ್, ಡಾಕ್ಟರ್ ವಸಂತ್ ನಾಯ್ಕ್ ಹಾಗೂ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಉಪವಿಭಾಗಾಧಿಕಾರಿ ದೇವರಾಜ್ ಆರ್, ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ಡಿಎಸ್ಪಿ ರವಿ ನಾಯ್ಕ್, ತಾಲೂಕಾ ಪಂಚಾಯತ್ ಇಒ ದೇವರಾಜ್ ಹಿತ್ಲಕೊಪ್ಪ, ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ್, ಉಪಾಧ್ಯಕ್ಷೆ ವೀಣಾ ಶೆಟ್ಟಿ, ಪೌರಾಯುಕ್ತ ಕೇಶವ್ ಚೌಗಲೆ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಂದನ್ ಸಾಗರ್, ಪ್ರಮುಖರಾದ ಗಣಪತಿ ನಾಯ್ಕ್, ಉಪನ್ಯಾಸಕ ಉಮೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಜೊತೆಗೆ 500ಕ್ಕೂ ಹೆಚ್ಚಿನ ಸಮುದಾಯ ಬಾಂಧವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈಗ ಮೈದಾನದಲ್ಲೇ ಸಭೆ ಮಾಡಬೇಕಿತ್ತು, ಈ ರೀತಿ ಹಾಲ್ನಲ್ಲಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಲ್ನಲ್ಲಿ ಮಾಡಿದ್ರು ಜಾಗದ ಕೊರತೆ ಇಂದ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದರೆ ನಿಮ್ಮೆಲ್ಲರೂ ಕಾರ್ಯಕ್ರಮವಾಗಿ ನಿಮ್ಮ ಸಂಘಟನೆಗಳ ಪದಾಧಿಕಾರಿಗಳು ತಾವೆಲ್ಲರೂ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದ್ರಿಂದ ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಮುಂಡಗೋಡು ಮಂಡಳದ ವತಿಯಿಂದ ಆಯೋಜಿಸಿದ್ದ ಮಂಡಳ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಹಾಗೂ ಬೂತ್ ಅಧ್ಯಕ್ಷರ, ಬೂತ್ ಉಸ್ತುವಾರಿಗಳ ಸಮಾವೇಶವನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಶನಿವಾರ ಉದ್ಘಾಟಿಸಿದರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 2 ತಿಂಗಳುಗಳ ಒಳಗಾಗಿ ಮುಂಡಗೋಡು ತಾಲೂಕಿನ ರೈತಾಪಿ ವರ್ಗಕ್ಕೆ ಬಲ ನೀಡುವ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು. ಈ ಯೋಜನೆಯಿಂದ ಈ ಭಾಗದ ರೈತರು ಆರ್ಥಿಕ ಬೆಳೆಗಳನ್ನು ಬೆಳೆಯುವುದಕ್ಕೆ ಅನುಕೂಲವಾಗಲಿದೆ ಹಾಗೂ ಪಕ್ಷದ ಕಾರ್ಯಕರ್ತರು ಸರ್ಕಾರದ ಜನಪರ ಯೋಜನೆಗಳ ಕುರಿತು ಮತದಾರರಿಗೆ ತಿಳಿಸಬೇಕು ಎಂದರು. ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಮಂಡಲಾಧ್ಯಕ್ಷ ನಾಗಭೂಷಣ್ ಹಾವಣಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಎಸಳೆ, ಗುರುಪ್ರಸಾದ್ ಹೆಗಡೆ, ಪ್ರಮುಖರಾದ ರವಿಗೌಡ ಪಾಟೀಲ್, ಎಲ್ಟಿ ಪಾಟೀಲ್, ವಿಠಲ್ ಬಾಳಂಬಿಡ, ಮಂಜುನಾಥ್ ಪಾಟೀಲ್ ಹಾಗೂ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಜಿಲ್ಲಾ ಸ್ತರದ ಪದಾಧಿಕಾರಿಗಳು, ವಿವಿಧ ಮೋರ್ಚಾದ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಪ್ರದೀಪ್ ಜುವೆಲ್ಲರ್ ಸರಾಫ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ವಿಶೇಷ ಅದ್ಭುತ ಕೊಡುಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ವೇಸ್ಟೇಜ್ ನ ಭರವಸೆ, ಶೇಕಡ 5.9%. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬೆಳ್ಳಿ ಬಂಗಾರದ ಶೋರೂಮ್. ತಮ್ಮ ಶ್ರಮದ ಪ್ರತಿ ರೂಪಾಯಿಗೂ ಇಲ್ಲಿ ಬೆಲೆ ಇದೆ. ತಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳು ಸುಲಭ ಕಂತುಗಳ ಸ್ವರ್ಣ ಸಮೃದ್ಧಿ ಉಳಿತಾಯ ಯೋಜನೆ ನಿಮಗಾಗಿ ತೆರೆಯಲಾಗಿದೆ. ವಿಶಾಲ ಶ್ರೇಣಿಯ ಆಕರ್ಷಕ ಸಂಗ್ರಹ ಮತ್ತು ಸಂಪೂರ್ಣ ಪಾರದರ್ಶಕ 7 ಭರವಸೆಗಳು. 365 ದಿನವೂ ಮಳಿಗೆ ತಮ್ಮ ಸೇವೆಗಾಗಿ ತೆರೆದಿರುತ್ತದೆ. ಸಂಪರ್ಕಿಸಿ ಸರಾಫ್ ಬಜಾರ್, ಸಿಂಪಿಗಲ್ಲಿ ರಸ್ತೆ, ಶಿರಸಿ.
ಹೃದಯ ರೋಗದ ಪೂರ್ಣ ಪ್ರಮಾಣದ ಚಿಕಿತ್ಸೆ ಇಲ್ಲಿನ ಟಿಎಸ್ಎಸ್ ಆಸ್ಪತ್ರೆಯಲ್ಲೇ ಲಭ್ಯವಿದ್ದು ಇನ್ನೆರಡು ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಕಾರ್ಡಿಯಾಲಜಿಸ್ಟ್ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ನಾರಾಯಣ ಹೃದಯಾಲಯದ ಡಾಕ್ಟರ್ ಶಶಿಕುಮಾರ್ ತಿಳಿಸಿದರು. ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಶನಿವಾರ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಟಿಎಸ್ಎಸ್ ಆಸ್ಪತ್ರೆ ಮತ್ತು ನಾರಾಯಣ ಹೃದಯಾಲಯದ ಸಹಯೋಗದಲ್ಲಿ ಟಿಎಸ್ಎಸ್ ಆಸ್ಪತ್ರೆಯಲ್ಲೇ ಹೃದಯಕ್ಕೆ ಸಂಬಂಧಿಸಿದ ಪೂರ್ಣ ಪ್ರಮಾಣದ ಚಿಕಿತ್ಸೆ ಲಭ್ಯವಿದೆ. ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಜಿಲ್ಲೆಯಲ್ಲಿಯೇ ಪ್ರಥಮ ಕ್ಯಾತ್ ಲ್ಯಾಬ್ ಆಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಇನ್ನು ದಿನದಿಂದ ದಿನಕ್ಕೆ ಉತ್ತಮ ಸೇವೆ ನೀಡುತ್ತಿದೆ. ಸ್ಪೆಷಾಲಿಟಿ ಚಿಕಿತ್ಸೆಗಳನ್ನು ಸ್ಥಳೀಯವಾಗಿ ಒದಗಿಸುತ್ತಾ ಬಂದಿರುವ ಆಸ್ಪತ್ರೆಯು ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಚಿಕಿತ್ಸಾ ವಿಭಾಗವನ್ನು ಆರಂಭಿಸಿದೆ. ಚಿಕಿತ್ಸಾ ಗುಣಮಟ್ಟವನ್ನು ಕಾಯ್ದುಕೊಂಡು ಬರಲು ಹಾಗೂ ನುರಿತ ಚಿಕಿತ್ಸಕರಿಂದ ಚಿಕಿತ್ಸೆ ಒದಗಿಸುವಲ್ಲಿ ದೇಶದಲ್ಲೇ ಹೃದಯ ರೋಗಕ್ಕೆ ಮನೆ ಮಾತಾಗಿರುವ ನಾರಾಯಣ ಹೆಲ್ತ್ ಇವರ ಅಂಗಸಂಸ್ಥೆಯಾದ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಇವರ ವೈದ್ಯಕೀಯ ಸಹಯೋಗದೊಂದಿಗೆ 3 ತಿಂಗಳಿನಿಂದ ಹೃದಯ ರೋಗಕ್ಕೆ ತುತ್ತಾದವರಿಗೆ ಯಶಸ್ವಿಯಾಗಿ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಹೋಲ್ಡರ್, 2D ಇಕ್ಟೋ, ಟಿಎಂಟಿ ಸೇವೆಗಳನ್ನು ಒದಗಿಸುತ್ತಿದೆ. ಅಲ್ಲದೆ ಹಿಂದಿನ 2 ತಿಂಗಳುಗಳಲ್ಲಿ ಒಟ್ಟು 38 ರೋಗಿಗಳಿಗೆ ಎಂಜಿಯೋಗ್ರಾಮ್ ಹಾಗೂ ಅಗತ್ಯವಿದ್ದ ರೋಗಿಗಳಿಗೆ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆಯನ್ನು ಒದಗಿಸಿದೆ. ಕೆಲವು ಅಗತ್ಯತೆ ಇದ್ದ ರೋಗಿಗಳಿಗೆ ಹೋಲ್ಡರ್ ಸಹ ಅಳವಡಿಸಿ ರೋಗಿಯ ಹೃದಯದ ಸ್ಥಿತಿಯನ್ನು ಕೂಡ ಪರಿಶೀಲಿಸಲಾಗಿದೆ. ಹಿಂದಿನ 3 ತಿಂಗಳಲ್ಲಿ 500ಕ್ಕೂ ಹೆಚ್ಚು ರೋಗಿಗಳಿಗೆ 2D ಇಸ್ರೋ ಸೇವೆಯನ್ನು ಒದಗಿಸಿಕೊಟ್ಟಿದೆ ಎಂದು ಮಾಹಿತಿ ನೀಡಿದರು. ಅನಿವಾರ್ಯವಾಗಿ ಬಂದೇ ಬಿಡ್ತಾರೆ, ಬಹಳಷ್ಟು ಜನ ಮುಂಜಾಗೃತ ಕ್ರಮವಾಗಿ ಚೆಕಪ್ ಮಾಡಿಸ್ಕೊಳ್ತಾರೆ, ಬಟ್ ಇನ್ನೂ ಕೆಲವು ಜನ ಒಟ್ಟು ಮಾಡಿಸ್ಕೊಳ್ಳಲ್ಲ. ಸೊ ಹೀಗಾಗಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಬರ್ತಾರೆ ಹಾಸ್ಪಿಟ್ಲಿಗೆ. ಹಾರ್ಟ್ ಅಟ್ಯಾಕ್ ಆದಾಗ ತುಂಬ ಲೇಟ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಯಾವುದು ಚೆಕಪ್ ಮಾಡಿಸಿರೋದಿಲ್ಲ. ಸೊ ಈ ನಮ್ಮ ಏನು ಈ OPD ECG ಮಾಡ್ತೀವಿ, ECO ಮಾಡ್ತೀವಿ, DMT ಮಾಡ್ತೀವಿ, ಇದರ ಕೂಡ ನಾವು ಪ್ರಿವೆಂಟಿವ್ ಮೆಜರ್ಸ್ಗೆ ಭಾಳ ಒತ್ತು ಕೊಡ್ತೀವಿ, ಪೇಷಂಟ್ಸ್ಗೆ ತಿಳುವಳಿಕೆ ಕೊಡ್ತೀವಿ ಇದೆಲ್ಲ ಹೇಗೆ ತಡೆಗಟ್ಟಬೇಕು. ಸೊ ಅನಿವಾರ್ಯವಾಗಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಥವಾ ಅದಕ್ಕಿಂತ ಮುಂಚೆ ನಾವು ಎಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ ಎಲ್ಲ ಮಾಡ್ತೀವಿ. ಸೊ ಇದು ಮಾಡಬೇಕಾದ್ರೆ ನಾವು ಫಸ್ಟು ನಮ್ಮ ಇಂಪಾರ್ಟೆನ್ಸ್ ಕೊಡೋದು ನಂಬರ್ಗೆಲ್ಲ. ಈಗ ಎಲ್ಲೋ ಬೇರೆ ಕಡೆ ಕ್ಯಾತ್ ಲ್ಯಾಬ್ ಹೋಯಿತು, ಇವೆಲ್ಲ ಫೆಸಿಲಿಟಿ ಶುರು ಆದಮೇಲೆ ನಂಬರ್ ಮೇಲೆ ಭಾಳ ಇಂಪಾರ್ಟೆನ್ಸ್ ಇರುತ್ತೆ. ಫಸ್ಟ್ ಮಂತ್ ಲಿಸ್ಟ್ ಮಾಡಿದ್ವಿ, ಸೆಕೆಂಡ್ ಮಂತ್ ಲಿಸ್ಟ್ ಮಾಡಿದ್ವಿ ಅಂತ ನಂಬರ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಇನ್ನು ಈ ವೇಳೆ ಡಾಕ್ಟರ್ ಮಂಜುನಾಥ್ ಪಂಡಿತ್, ಡಾಕ್ಟರ್ ವಿವೇಕಾನಂದ ಗಣಪತಿ, ಡಾಕ್ಟರ್ ಜಿ.ಬಿ. ಕಾರರ್, ಟಿಎಸ್ಎಸ್ ಉಪಾಧ್ಯಕ್ಷ ರಾಮಕೃಷ್ಣ ಹೆಗಡೆ, ವೇದಾವತಿ ಹೆಗಡೆ, ಎಂ.ವಿ. ಜೋಶಿ ಹಾಗೂ ರಘುನಂದನ್ ಹೆಗಡೆ ಉಪಸ್ಥಿತರಿದ್ದರು. ಹಾಗೂ ಹಿರಿಯ ವೈದ್ಯರಿಗೆ ಮತ್ತು ಪತ್ರಿಕಾ ಮಾಧ್ಯಮದ ನನ್ನ ಮಿತ್ರರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಟಿಎಸ್ಎಸ್ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರಿಗೆ. ಮುನಗೋಡು ತಾಲೂಕಾಡಳಿತದ ವತಿಯಿಂದ ನ್ಯಾಸರ್ಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮವನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಈ ವೇಳೆ ಸಮಾಜ ಸೇವೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿರುವ ಸಮುದಾಯದ ಹಿರಿಯರನ್ನು ಸಚಿವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವಿಗೌಡ ಪಾಟೀಲ್, ಎಲ್.ಟಿ. ಪಾಟೀಲ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿ ಹಾಗೂ ನಾರಾಯಣ ಗುರು ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಶಿರಸಿಯ ನಗರ ಠಾಣೆ, ಹೊಸ ಮಾರುಕಟ್ಟೆ ಠಾಣೆ ಹಾಗೂ ಗ್ರಾಮೀಣ ಠಾಣೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಗಣೇಶನಿಗೆ 10ನೇ ದಿನವಾದ ಶುಕ್ರವಾರದಂದು ಮಹಾಪೂಜೆಯನ್ನು ನೆರವೇರಿಸಿ ಸಡಗರ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ವಿಸರ್ಜನೆ ಮಾಡಲಾಯಿತು.
ಜಿಲ್ಲಾಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬ ವರ್ಗದವರೆಲ್ಲರೂ ಸೇರಿ ವೈಭವದ ಮೆರವಣಿಗೆಯೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಚಿಲುಮೆಕೆರೆಯಲ್ಲಿ ಗಣಪತಿ ಮೂರ್ತಿಯನ್ನು ವಿಸರ್ಜಿಸಿದರು. ಈ ವೇಳೆ ಡಿಎಸ್ಪಿ ರವಿ ಡಿ ನಾಯ್ಕ್, ಸಿಪಿಐ ರಾಮಚಂದ್ರ ನಾಯ್ಕ್, ಪಿಎಸ್ಐಗಳಾದ ಈರಯ್ಯ, ರಾಜಕುಮಾರ್ ಉಕ್ಕಲಿ, ಭೀಮಾಶಂಕರ್, ರತ್ನಾಕುರಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಕುಟುಂಬ ವರ್ಗದವರು ಹಾಜರಿದ್ದರು. बोलो सब डिजर महाराज के, बोलो